ಚಿಂಚಲಿ ಪಟ್ಟಣದ ವಾರ್ಡ್ ನಂಬರ್ 4ರ ಸಾರ್ವಜನಿಕರಿಗೆ ನಿತ್ಯದ ನರಕ ಯಾತನೆ ಚರಂಡಿಯಿಂದ ಹರಿದು ಬರುತ್ತಿರುವ ನೀರು ದುರ್ವಾಸನೆಯನ್ನು ಬೀರುತ್ತಿದ್ದು ಸಮಸ್ಯೆಯ ಪರಿಹಾರಕ್ಕಾಗಿ ಸ್ಥಳೀಯ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಚಿಂಚಲಿ ಪಟ್ಟಣದ ವಾರ್ಡ್ ನಂಬರ್ 4ರ ಸಾರ್ವಜನಿಕರು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ಚರಂಡಿಯಿಂದ ನಿತ್ಯ ಹರಿದು ಬರುತ್ತಿರುವ ಕೊಳಚೆಯ ನೀರು ಮುಂದೆ ಹರಿಯದೆ ಚರಂಡಿಯಲ್ಲಿ ನಿಂತ ಪರಿಣಾಮ ಗಬ್ಬೆದ್ದು ವಾಸನೆ ಬೀರುತ್ತಿದೆ ಹಾಗೂ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗಗಳನ್ನು ಹರಡುವ ತಾಣವಾಗುತ್ತಿದೆ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ವಾರ್ಡ್ ನಂಬರ್ 4ರಲ್ಲಿ ಅಪ್ಪಾಸಾ ಬಿರಡಿ ಇವರ ಮನೆಯಿಂದ ಮಾಯಪ್ಪ ರಾಮಣ್ಣವರ ಮನೆಯವರೆಗೆ ನಿರ್ಮಿಸಿರುವ ಚರಂಡಿಯಲ್ಲಿ ತ್ಯಾಜ್ಯಗಳು ತುಂಬಿ ದುರ್ನಾತ ಬೀರುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸದಿರುವುದು ಸ್ಥಳೀಯರಲ್ಲಿ ಆಕ್ರೋಶವನ್ನುಂಟು ಮಾಡಿದೆ ಪಟ್ಟಣದ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಚರಂಡಿಯ ನೀರು ರಸ್ತೆಯ ಮೇಲೆ ಹರಿದಾಡಿ ನಿತ್ಯ ಬೇರೆ ದಾರಿಯಿಲ್ಲದೆ ಹರಿಯುತ್ತಿರುವ ನೀರಿನ ಮೇಲೆ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ ಚರಂಡಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನೀರು ಮುಂದೆ ಹರಿದು ಎಲ್ಲಿಗೆ ಸೇರಬೇಕು ಎಂಬ ಮುಂದಾಲೋಚನೆ ಇಲ್ಲದೆ ಮಾಡಿರುವ ಯೋಜನೆ ಇದಾಗಿದೆ ಈ ಚರಂಡಿಯನ್ನು 4-5 ತಿಂಗಳಿನ ಹಿಂದೆಯೇ ನಿರ್ಮಿಸಲಾಗಿದೆ ಚರಂಡಿಯ ನೀರು ಮುಂದೆ ಹರಿಯದೆ ರಸ್ತೆಯ ಮೇಲೆಲ್ಲ ಹರಿಯುತ್ತಿದೆ ನಿವಾಸಿಗಳಿಗೆ ಉಪಯೋಗವಾಗಲೆಂದು ನಿರ್ಮಿಸಿದ ಚರಂಡಿಯು ಇವತ್ತಿನವರೆಗೂ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯವಾಗಿಲ್ಲ ಮುಂದಾಲೋಚನೆಯೇ ಇಲ್ಲದೆ ಚರಂಡಿಯನ್ನು ನಿರ್ಮಿಸಿ ವಿನಾಕಾರಣ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡಲಾಗುತ್ತಿದೆ ಆದ್ದರಿಂದ ಸಂಬಂಧಿಸಿದವರು ಶೀಘ್ರವಾಗಿ ಕ್ರಮ ಕೈಗೊಂಡು ನಿವಾಸಿಗಳಿಗೆ ಆಗುತ್ತಿರುವ ತೊಂದರೆಯನ್ನು ಪರಿಹರಿಸಬೇಕೆಂದು ಸ್ಥಳೀಯ ನಿವಾಸಿಗಳ ಗಡ್ಡಿ ಒತ್ತಾಯಿಸಿದ್ದಾರೆ ಇದೆಲ್ಲ ತುಂಬೇತ್ ನೋಡ್ರಿ ಎರಡ್ ಮೂರ್ ತಿಂಗಳೈತಿ ನಮ್ ನಿನ್ ನಿಂತೈತ್ರಿ ಯಾರ್ ಬಂದೇ ಪಂಚಾಯತ್ ಯಾರಲ್ರಿ ಯಾರ್ ಬಂದೇ ಅರ್ಜಿ ಕೊಡ್ತೀವ ಇನ್ ಏನ್ ಮಾಡ್ತಾರೆ ಅರ್ಜಿ ಕೊಡಿದ್ರಿ ಬಂದಿಲ್ರಿ ಹುಡುಗರು ಹಿಂಗೆಲ್ಲ ತುಂಬೈತಿ ಹುಡುಗರು ಎಷ್ಟ್ ದವಾಖಾನೆ ತೋರಿಸಿದಿವ್ರಿ ನಾವು ಲುಸ್ಕನ್ ಏನ ಮೈಗ ಒಂದ್ ವಾರ ಕೊಟ್ಟ ವಾರ ಕೊಟ್ಟಾದ್ರು ಕೂಡ ಅದ್ರೂ ತೆಗ್ದಲ್ರಲ್ಲ ನೋಡ್ರದ ಇದೇ ಹುಳ ಅದಾವ್ರಿ ಎಲ್ಲ ಅದಾವ್ರಿ ನೋಡ್ರಿ ಎಲ್ಲ ಹುಡುಗರೆಲ್ಲ ಇಲ್ಲೇ ಆಟ ಆಡ್ತಾವ್ರಿ